ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ರೆ ಡಿಎಸ್ಪಿ ಫಿಲ್ಮ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತಂದರೆ, ಸೊ ನೀವು ಟೈಟಲ್ ಮತ್ತು ತಮಿಳ್ ನೋಡಿರ್ತೀರ ಯಾವ ರೀತಿ ಅಂತ. ಸೊ ನೀವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ. ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಇದು ಒಂದು ಮೊದಲನೇ ಸ್ಟೆಪ್ಪು, ಇದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇನು ಅಂತ ಹೇಳ್ಕೊಡ್ತೀನಿ. ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಮೆಂಟ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ ಅದನ್ನ ಆಲ್ ಅಂತ ಕೊಡಿ. ಸೊ ಬನ್ನಿ ಈಗ ಒಂದು ವೀಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ನೋಡ್ಬೋದು ಈಗ ಒಂದು ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಇವಾಗ ಎಲ್ಲರೂ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಒಂದು ಯೂಟ್ಯೂಬ್ ಒಂದು ಕನ್ನಡದಲ್ಲಿ ಯಾವುದೋ ನಿಮ್ಮ ಒಂದು ಭಾಷೆಗಳಲ್ಲಿ ಒಂದು, ಸೊ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಕ್ರಿಯೇಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ತುಂಬಾ ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ವೀಡಿಯೋಸ್ ಎಲ್ಲ ಮಾಡ್ತೀರಾ, ವೀಡಿಯೋಸ್ ಅಪ್ಲೋಡ್ ಮಾಡೋದೆಲ್ಲ ಕಾಮನ್ ಆಗಿದೆ. ಸೊ ಬಿಟ್ಟು ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇದೊಂದು ಏನಪ್ಪ ಅಂತಂದರೆ, ಯೂಟ್ಯೂಬಲ್ಲಿ ಪ್ರೊಫೈಲ್ ಪಿಕ್ಚರ್. ಸೊ ಈ ರೀತಿ ಯೂಟ್ಯೂಬಲ್ಲಿ ಪ್ರೊಫೈಲ್ ಪಿಕ್ಚರ್ ಮತ್ತು ಯೂಟ್ಯೂಬ್ ಬ್ಯಾನರ್. ಸೊ ಯೂಟ್ಯೂಬಲ್ಲಿ ನೀವು ಯಾವುದೇ ಒಂದು ಕ್ರಿಯೇಟರ್ನ ಸರ್ಚ್ ಮಾಡಿ ನೋಡಿ, ಅಲ್ಲಿ ಮೇಲ್ಗಡೆ ಬ್ಯಾನರ್ ಇರುತ್ತೆ, ಅದ್ರ ಕೆಳಗಡೆ ಒಂದು ಪ್ರೊಫೈಲ್ ಪಿಕ್ಚರ್ ಇರುತ್ತೆ, ಮುಂದಗಡೆ ಅವ್ರ ಹೆಸರು ಇರುತ್ತೆ. ಸೊ ಈ ರೀತಿ ಆ ಒಂದು ಪ್ರೊಫೈಲ್ ಪಿಕ್ಚರು ಮತ್ತು ಬ್ಯಾನರ್ ಹಾಕಲೇಬೇಕು. ಸೊ ಇದು ಬಂದು ಇಂಪಾರ್ಟೆಂಟ್ ಸ್ಟೆಪ್ಪು, ಗೊತ್ತಾಯ್ತಲ್ವಾ? ಸೊ ಪ್ರೊಫೈಲ್ ಪಿಕ್ಚರ್ ಮತ್ತು ಬ್ಯಾನರ್ ಹಾಕಬೇಕು. ಸೊ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ ತಕ್ಷಣ ಈ ಒಂದು ಕೆಲಸನ ಮಾಡಬೇಕು. ಒಂದು ಪ್ರೊಫೈಲ್ ಪಿಕ್ಚರ್ ಆಗಲಿ ಅಥವಾ ಬ್ಯಾನರ್ ಆಗಲಿ ಯಾವ ರೀತಿ ಒಂದು ಅಪ್ಲೋಡ್ ಮಾಡೋದು ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ನಿಮಗೆ ಇನ್ನೂ ಯಾವ ರೀತಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂತಂದರೆ, ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಡಿ ಯಾವ ರೀತಿ ಒಂದು ಯೂಟ್ಯೂಬ್ ಒಂದು ಚಾನಲ್ನ ಕ್ರಿಯೇಟ್ ಮಾಡೋದು ಅಂತ. ಸೊ ನಿಮಗೆ ಏನಾದರೂ ಯಾವ ಥರ ಒಂದು ಪ್ರೊಫೈಲ್ ಪಿಕ್ಚರ್ ಆಗಿರ್ಬೋದು ಅಥವಾ ಬ್ಯಾನರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು, ಯಾವ ರೀತಿ ಅದು ಮಾಡ್ಬೋದು ಅಂತ ನಿಮಗೆ ಬೇಕು ಅಂತಂದರೆ, ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಕೂಡ ವೀಡಿಯೋ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಬನ್ನಿ ಈಗ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಈಗ ಯಾವ ರೀತಿ ಒಂದು ಪ್ರೊಫೈಲ್ ಪಿಕ್ಚರು ಮತ್ತು ಒಂದು ಯೂಟ್ಯೂಬಲ್ಲಿ ಬ್ಯಾನರ್ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಒಂದು ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲ್ಗಳಲ್ಲೂ ಮಾಡ್ಬೋದು, ಬಟ್ ಪಿ ಸಿ ಬೆಟರ್ ಅಂತ ಅಂದ್ಕೋತೀನಿ. ಸೊ ಪಿ ಸಿಯಲ್ಲಿ ಈಗ ಒಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋತೀರಾ, ಓಪನ್ ಮಾಡಿಕೊಂಡು ಯೂಟ್ಯೂಬ್ ಅಪ್ಲಿಕೇಶನ್ ಅಂತ ಒಂದು ಯೂಟ್ಯೂಬ್ ಓಪನ್ ಮಾಡ್ಕೋತೀರಾ. ಸೊ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಚಾನಲ್ನ ಫಸ್ಟು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಕ್ಲಿಕ್ ಮಾಡ್ತೀನಿ, ನೋಡ್ಬೋದು ನನ್ನೊಂದು ಇಮೇಲ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇಮ್ ಯಾವ ರೀತಿ ಒಂದು ನಿಮ್ಮ ಒಂದು ಚಾನಲ್ ಓಪನ್ ಮಾಡ್ಕೋತೀರ ಆ ರೀತಿ ಇಲ್ಲೂ ಕೂಡ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಬೋದು ಈ ಥರ ಒಂದು ನನ್ನ ಚಾನಲ್ ಈಗ ಓಪನ್ ಆಗಿದೆ. ಸೊ ಒಂದು ವೀಡಿಯೋಸ್ ಮಾತ್ರ ಇದೆ. ಸೊ ಈಗ ಯಾವ ರೀತಿ ಅಂತ ತಿಳ್ಕೊಳೋ ಬನ್ನಿ, ಇಲ್ಲಿ ಕಸ್ಟಮೈಸ್ ಚಾನಲ್ ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೋಡ್ಬೋದು ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮೂರು ಕಾಣ್ತಾ ಇದೆ ನಿಮಗೆ, ಲೇಔಟು, ಬ್ರ್ಯಾಂಡಿಂಗ್ ಮತ್ತು ಬೇಸಿಕ್ ಇನ್ಫೋ ಅಂತ. ಸೊ ನೀವು ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ಇಲ್ಲಿ ಪಿಕ್ಚರ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಇಲ್ಲಿದ್ದು ಬಂದು ಪ್ರೊಫೈಲ್ ಪಿಕ್ಚರು, ಇಲ್ಲಿ ನೀವು ಅಪ್ಲೋಡ್ ಅಂತ ಕಾಣ್ತಾ ಇದೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಆಲ್ರೆಡಿ ಸೇವ್ ಮಾಡ್ಕೊಂಡಿರ್ಬೇಕಾಗುತ್ತೆ ಎಡಿಟ್ ಮಾಡಿ. ಈಗ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಪನ್. ಓಕೆ, ನೋಡ್ಬೋದು ಈ ರೀತಿ ಒಂದು ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಕ್ರಾಪ್ ಮಾಡ್ಕೋಬಹುದು. ಸೊ ಒಂದು ಸ್ವಲ್ಪ ಕ್ರಾಪ್ ಮಾಡ್ತೀನಿ. ಸೊ ನೋಡ್ಬೋದು ಇಷ್ಟು ಇರಲಿ. ಈಗ ನಾನೊಂದು ಕ್ರಾಪ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಇಮೇಜ್ನ ಪ್ರೊಫೈಲ್ ಪಿಕ್ಚರ. ಇಲ್ಲಿ ಕೆಳಗಡೆ ಡನ್ ಅಂತ ಕೊಡಿ. ನೋಡ್ಬೋದು ಈಗ ನನ್ನೊಂದು ಪ್ರೊಫೈಲ್ ಪಿಕ್ಚರ್ ಅಲ್ಲೋಗಿ ಕೂತಿದೆ. ಸೊ ನೀವು ಬೇಕಾದ್ರೆ ಚೇಂಜ್ ಕೂಡ ಮಾಡ್ಕೋಬೋದು, ಬಟ್ ಈಗ ಇರಲಿ. ಈಗ ನೋಡೋಣ, ಈಗ ಪ್ರೊಫೈಲ್ ಪಿಕ್ಚರ್ ಆಯಿತು. ಈಗ ನೆಕ್ಸ್ಟು ಬ್ಯಾನರ್ ಇಮೇಜ್. ಸೊ ಬ್ಯಾನರ್ ಇಮೇಜ್ ಯಾವ ರೀತಿ ಅಂದರೆ, ಸೇಮ್ ಅಪ್ಲೋಡಿಗೆ ಹೋಗಿ. ಸೊ ಅಪ್ಲೋಡಿಗೆ ಹೋದ್ಮೇಲೆ ನೀವು ಸೇವ್ ಮಾಡ್ಕೊಂಡಿರ್ತೀರಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೋಡ್ಬೋದು ಈ ರೀತಿ ಒಂದು ಕಾಣುತ್ತೆ ನನ್ನ ಒಂದು. ಸೊ ಸ್ನೇಹಿತರೆ, ನೋಡ್ಬೋದು ಈ ರೀತಿ ಕಾಣುತ್ತೆ. ಈ ಒಂದು ಬ್ಯಾನರ್ ಹಾಕಿದ್ಮೇಲೆ ಡನ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಕಾಣ್ತಾ ಇದೆ ಆಲ್ರೆಡಿ ಇಲ್ಲೊಂದು ಬ್ಯಾನರ್ ಇಮೇಜ್ ಬಂದಿದೆ. ಸೊ ಈ ರೀತಿ ಮತ್ತೆ ವಿಡಿಯೋ ಮಾರ್ಕ್ ಕೂಡ ಇದೆ. ವಿಡಿಯೋ ಮಾರ್ಕ್ ಅಂದ್ರೆ ಏನಪ್ಪ ಅಂದ್ರೆ, ಈಗ ನೀವು ಒಂದು ವಿಡಿಯೋ ಹಾಕ್ತೀರಾ, ಎಲ್ಲ ವಿಡಿಯೋದಲ್ಲೂ ಒಂದು ರೈಟ್ ಸೈಡ್ ಕಾರ್ನರ್ ಅಲ್ಲಿ ಒಂದು ಚಿಕ್ಕ ಇಮೇಜ್ ಕಾಣುತ್ತಲ್ವ, ಸೊ ನೀವು ನೋಡಿರ್ಬೋದು ಗಮನಿಸಿ. ಸೊ ಅದು ಬಂದು ವಿಡಿಯೋ ವಾಟರ್ ಮಾರ್ಕ್ ಅಂತ. ಸೊ ಅದನ್ನು ನೀವು ಕೊಡ್ಬೋದು. ಸೊ ಈಗ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಷ್ಟು MB ಇರಬೇಕು ಅಂತ ಹೇಳ್ತೀನಿ. ಈಗ ನೋಡ್ಕೊಳ್ಳಿ, ಒಂದು ಪ್ರೊಫೈಲ್ ಪಿಕ್ಚರ್. ಸೊ ಪ್ರೊಫೈಲ್ ಪಿಕ್ಚರ್ ಏನಿದೆ ಅದು ಬಂದು 4 MB ಅಥವಾ ಕಮ್ಮಿ ಇರಬೇಕು. ಸೊ ಇದು ಮಿನಿಮಮ್ ಅಂದರೆ 4 MB ಇರಬೇಕು, ಅದಕ್ಕಿಂತ ಕಮ್ಮಿ ಇರಬೇಕು. ಸೊ ಅದು ಬಿಟ್ಟರೆ ಕೆಳಗೆ ನೋಡ್ಬೋದು ಒಂದು ಬ್ಯಾನರ್ ಇಮೇಜ್. ಸೊ ಬ್ಯಾನರ್ ಇಮೇಜ್ ಎಷ್ಟಿರಬೇಕು ಅಂದರೆ 6 MBಗಿಂತ ಕಮ್ಮಿ ಇರಬೇಕು. ಸೊ ಇನ್ನಾದಮೇಲೆ ಒಂದು ವಿಡಿಯೋ ವಾಟರ್ ಮಾರ್ಕ್ ಅಂತಿದೆಯಲ್ಲ, ಅದು ಬಂದು 1 MB ಅಥವಾ ಕಮ್ಮಿ ಇದ್ರೆ ಒಳ್ಳೆಯದು. ಸೊ ಟ್ರೈ ಮಾಡ್ತೀನಿ ಈಗ ಅಪ್ಲೋಡ್ ಮಾಡಲಿಕ್ಕೆ.
ಓಕೆ ನೋಡಬಹುದು, ಈಗ ಒಂದು ವಿಡಿಯೋ ವಾಟರ್ ಮಾರ್ಕ್ ಕೂಡ ಅಪ್ಲೋಡ್ ಆಗಿದೆ. ಸೊ ಇದಿಷ್ಟು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮರಿಬಾರ್ದು, ಮೇಲ್ಗಡೆ ಪಬ್ಲಿಷ್ ಅಂತ ಕೊಡಬೇಕು. ಓಕೆ ಈಗ ಪಬ್ಲಿಷ್ ಆಗುತ್ತೆ. ಸೊ ಇಷ್ಟು ಕೊಟ್ಟರೆ ನಿಮ್ಮೊಂದು ಪ್ರೊಫೈಲ್ ಪಿಕ್ಚರ್ ಆಗಲಿ, ಬ್ಯಾನರ್ ಆಗಲಿ, ಅಥವಾ ವಿಡಿಯೋ ವಾಟರ್ ಮಾರ್ಕ್ ಆಗಲಿ ಇಷ್ಟು ಸೇವ್ ಆಗಿರುತ್ತೆ. ಸೊ ನೋಡಲು ಸ್ನೇಹಿತರೆ, ಸೊ ತುಂಬಾನೇ ಈಸಿ. ಯಾವ ರೀತಿ ಒಂದು ಪ್ರೊಫೈಲ್ ಪಿಕ್ಚರ್ ಆಗಿದ್ದು ಅಥವಾ ಬ್ಯಾನರ್ ಆಗಲಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತುಂಬಾನೇ ಈಸಿ ಇದೆ. ಸೊ ಈ ರೀತಿ ನೀವು ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಈ ರೀತಿ ಇದನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಇದ್ರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಮುಂದೆ ಮತ್ತೊಮ್ಮೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬಾಬಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.